ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಜೈ ಜೈ ವಿಠಲ ಪಾಂಡುರಂಗ, ಜೈ ಹರಿ ವಿಠಲ ಪಾಂಡುರಂಗ. ಶ್ರೋತೃಗಳೇ, ಈ ದಿನ ನಾವು ಅಪರೂಪದ ಮುಗ್ಧ ಭಕ್ತಳಾದ ಮಗುವಿನ ಮನಸ್ಸಿನ ಅತ್ತೆ ಶ್ರೀದೇವಿಯ ಕಥೆಯನ್ನು ಕೇಳೋಣ. ಯಮುನಾ ನದಿಯ ದಂಡೆಯ ಮೇಲೆ ಮಾಲಿನಿ ಸರೋವರ ಎಂಬ ಪವಿತ್ರ ಕ್ಷೇತ್ರ ಉಂಟು. ಈ ಕ್ಷೇತ್ರದಲ್ಲಿ ಈ ಸರೋವರವನ್ನು ನಿರ್ಮಿಸಿದವನು ಮಹರ್ಷಿ ಶಾಂಡಿಲ್ಯ ಎಂಬಾತನು. ಈ ಸರೋವರದಲ್ಲಿ ಸ್ನಾನ ಮಾಡಿ ಒಂದು ದಿನ ಆ ಕ್ಷೇತ್ರದಲ್ಲಿ ವಸತಿ ಮಾಡಿದರೆ ಮುಕ್ತಿ ಲಭಿಸುವುದೆಂಬ ಸಿದ್ಧಾಂತ ಉಂಟು. ಆದ್ದರಿಂದಲೇ ಅನೇಕ ಸಾಧು ಸಂತರು ಭಕ್ತರು ಈ ಪುಣ್ಯಕ್ಷೇತ್ರಕ್ಕೆ ಬಂದು ಸರೋವರದಲ್ಲಿ ಸ್ನಾನ ಮಾಡಿ ಒಂದೆರಡು ದಿನ ವಾಸ ಮಾಡಿ ಮುಕ್ತಿ ಪಡೆಯುತ್ತಿದ್ದರು. ಒಂದು ಸಲ ವಿಶ್ವನಾಥ ಪ್ರಭು ಎಂಬ ಗೃಹಸ್ಥನು ತನ್ನ ಕುಟುಂಬ ಸಮೇತನಾಗಿ ಆ ಕ್ಷೇತ್ರಕ್ಕೆ ಬಂದನು. ವಿಶ್ವನಾಥ ಪ್ರಭುವು ಮಹಾಭಕ್ತನು, ಆಚಾರ ವಿಚಾರಶೀಲನೂ ಆಗಿದ್ದು ವಿದ್ಯಾ ಸಂಪನ್ನನಾದ ಪುರಾಣಿಕನೂ ಆಗಿದ್ದನು. ಅಂತಲೇ ಮಾಲಿನಿ ಸರೋವರಕ್ಕೆ ತನ್ನೊಂದಿಗೆ ತನ್ನ ಧರ್ಮಪತ್ನಿ ವಿಮಲಾಂಗಿಯನ್ನು, ತನ್ನ ಏಕೈಕ ಪುತ್ರಿ ಶ್ರೀದೇವಿಯನ್ನು ಕರೆದುಕೊಂಡು ಬಂದಿದ್ದನು. ವಿಶ್ವನಾಥನ ಮಗಳು ಶ್ರೀದೇವಿಯೂ ಸಹ ತಂದೆಯು ಮಾಡುತ್ತಿದ್ದ ಹರಿಕೀರ್ತನೆಗಳನ್ನು ಕೇಳಿ ಕೇಳಿ ಮಹಾ ಹರಿಭಕ್ತಳಾಗಿದ್ದಳು. ಈ ತೀರ್ಥಸ್ಥಳಕ್ಕೆ ಬಂದು ಮೂವರು ಸರೋವರದಲ್ಲಿ ಸ್ನಾನ ಮಾಡಿ ಕ್ಷೇತ್ರಸ್ವಾಮಿಯಾದ ಶ್ರೀ ಅಶ್ವತ್ಥನಾರಾಯಣನ ದರ್ಶನ ಪಡೆದು ಪ್ರಸಾದ ಸೇವಿಸಿ ಅಲ್ಲಿದ್ದ ಒಂದು ಮಂಟಪದಲ್ಲಿ ವಿಶ್ರಮಿಸಿದರು. ವಿಶ್ವನಾಥ ಪ್ರಭುವು ಮಹಾ ಕೀರ್ತನಕಾರನಾಗಿದ್ದನಷ್ಟೇ, ಕ್ಷೇತ್ರಸ್ವಾಮಿಯ ಸನ್ನಿಧಿಯಲ್ಲಿ ಕೀರ್ತನ ಸೇವೆಯನ್ನು ಸಲ್ಲಿಸಬೇಕೆಂದು ಭಕ್ತರು ವಿಶ್ವನಾಥ ಪ್ರಭುವಿಗೆ ಕೇಳಿಕೊಂಡರು. ಅದಕ್ಕೊಪ್ಪಿ ಭಾಗವತ ಪುರಾಣವನ್ನು ಕೀರ್ತನೆಯ ರೂಪದಲ್ಲಿ ಅವನು ಸಭಿಕರಿಗೆ ಸ್ವಾರಸ್ಯವಾಗಿ ಹೇಳಹತ್ತಿದನು. ಭಾಗವತ ಮಹಾಪುರಾಣದಲ್ಲಿಯ ದಶಮಸ್ಕಂಧವನ್ನು ಹೇಳುತ್ತಾ ಕಾಳಿಂಗ ಮರ್ದನದ ವಿಷಯಕ್ಕೆ ಅವನು ಬಂದು ತಲುಪಿದನು. ಗೋಪಾಲಕೃಷ್ಣನು ತನ್ನ ಸಂಗಡಿಗರಾದ ಗೋಪಾಲಕರೊಂದಿಗೆ ಗೋವುಗಳನ್ನು ಮೇಯಿಸಲು ಯಮುನಾ ನದಿ ತೀರದ ಕಾಡಿಗೆ ಬಂದಾಗ ಓರ್ವ ಗೋಪಾಲಕನು ಗೋಪಾಲಕೃಷ್ಣನಲ್ಲಿಗೆ ಬಂದು, ಕೃಷ್ಣ, ಅಲ್ಲಿ ಯಮುನಾ ನದಿಯ ತೀರದಲ್ಲಿ ಒಂದು ಮಡು ಇದೆ. ಆ ಮಡುವಿನಲ್ಲಿ ಕಾಳಿಂಗನೆಂಬ ಘೋರ ಸರ್ಪವಿದೆ. ಅದು ಉಗುಳಿದ ವಿಷದಿಂದ ಆ ಮಡುವಿನ ನೀರು ವಿಷವಾಗಿದೆ. ಆದ್ದರಿಂದ ಆ ನೀರನ್ನು ಯಾರೂ ಕುಡಿಯುವುದಿಲ್ಲ. ಆ ಮಡುವಿನ ಮೇಲಿಂದ ಬೀಸಿದ ಗಾಳಿಯೂ ಕೂಡ ವಿಷಮಯವಾಗಿರುತ್ತದೆ. ಆದ್ದರಿಂದ ಆ ಮಡುವಿನ ಸಮೀಪಕ್ಕೆ ನೀನು ಹೋಗಬೇಡ ಎಂದು ಹೇಳಿದನು. ಆಗ ಗೋಪಾಲಕನ ಮಾತುಗಳನ್ನು ಕೇಳಿದ ಶ್ರೀ ಗೋಪಾಲಕೃಷ್ಣನು ನಕ್ಕು, ಮಿತ್ರರೇ, ಒಂದು ವಿಷದ ಹುಳಕ್ಕೆ ಇಷ್ಟೊಂದು ಹೆದರುವಿರ? ನಮ್ಮೆಲ್ಲರಿಗೆ ಕಂಟಕವಾಗಿರುವ ಆ ಸರ್ಪವನ್ನು ನಾನು ಶಿಕ್ಷಿಸಿ ಬರುತ್ತೇನೆ ಎಂದು ಹೇಳಿದವನೇ ಯಮುನಾ ನದಿಯತ್ತ ಹೊರಟು ನದಿಯ ದಂಡೆಯ ಮೇಲಿದ್ದ ಒಂದು ಮರವೇರಿ ಅಲ್ಲಿಂದ ಮಡುವಿನೊಳಗೆ ಧುಮುಕಿದನು. ಎಷ್ಟು ಹೊತ್ತಾದರೂ ನೀರಿನಲ್ಲಿ ಧುಮುಕಿ ಮುಳುಗಿದ ಬಾಲಕ ಶ್ರೀಕೃಷ್ಣನು ಮೇಲಕ್ಕೆ ಏಳಲಿಲ್ಲ. ಆದ್ದರಿಂದ ನದಿಯ ದಂಡೆಯ ಮೇಲೆ ನಿಂತಿದ್ದ ಗೋಪಾಲಕರು ಭಯದಿಂದ ಹೌಹಾರಿದರು. ಸ್ವಲ್ಪ ಹೊತ್ತಿನ ನಂತರ ಶ್ರೀಕೃಷ್ಣನು ಆ ಘೋರವಾದ ಸರ್ಪವು ನೀರ ಮೇಲೆ ಬಂದರು. ಆದರೇನು, ಶ್ರೀಕೃಷ್ಣನ ಮೈಗೆ ಆ ಭಯಂಕರ ಸರ್ಪವು ಬಲವಾಗಿ ಸುತ್ತಿಕೊಂಡು ಬಾಲಕೃಷ್ಣನ ಮೇಲೆ ವಿಷ ಜ್ವಾಲಗಳನ್ನು ಉಗುಳುತ್ತಿದ್ದಿತು. ಈ ದೃಶ್ಯವನ್ನು ನೋಡಿ ಗೋಪಾಲಕರು ಗಾಬರಿಯಾಗಿ ಗೋಕುಲಕ್ಕೆ ಓಡುತ್ತಾ ಹೋಗಿ ಗೋಪಾಲಕೃಷ್ಣನು ಗಂಡಾಂತರದಲ್ಲಿರುವುದನ್ನು ನಂದ ಯಶೋಧೆಯರಿಗೆ ತಿಳಿಸಿದರು. ಕೂಡಲೇ ನಂದ ಯಶೋಧೆಯರು ಗಾಬರಿಯಾಗಿ ದುಃಖಿಸುತ್ತಾ ಮಡುವಿನ ಬಳಿಗೆ ಬಂದರು. ಆದರೇನು, ಎಲ್ಲರೂ ಹೌಹಾರಿ ಅಯ್ಯೋ ಕೃಷ್ಣ, ಹಾಯ್ ಕೃಷ್ಣ ಎಂದು ದುಃಖಿಸುತ್ತಾ ನಿಂತರೆ ಹೊರತು ಒಬ್ಬರು ಕೃಷ್ಣನ ಸಹಾಯಕ್ಕೆ ಹೋಗಲಿಲ್ಲ. ಗೋಪಾಲ ಕೃಷ್ಣನೊಬ್ಬನೇ ಭಯಂಕರವಾದ ಕಾಳಿಂಗ ಸರ್ಪದೊಡನೆ ಹೆಣಗಾಡುತ್ತಿದ್ದನು. ಇದೇ ಪ್ರಸಂಗವನ್ನು ವಿಶ್ವನಾಥ ಪಂಡಿತನು ಬಹು ಸ್ವಾರಸ್ಯವಾಗಿ ಹೇಳುತ್ತಿದ್ದನು. ಭಕ್ತರು ತನ್ಮಯ ಚಿತ್ತರಾಗಿ ಕೇಳುತ್ತಿದ್ದರು.
ಆತನ ಮಗಳಾದ ಶ್ರೀದೇವಿಯು ಏಕಚಿತ್ತದಿಂದ ಈ ಪುರಾಣ ಪ್ರಸಂಗವನ್ನು ಕೇಳುತ್ತಿದ್ದಳು. ತಾನು ಪುರಾಣವನ್ನು ಕೇಳುತ್ತಿರುವೆನೆಂಬುದನ್ನು ಮರೆತು ತಾನು ಯಮುನೆಯ ಮಡುವಿನ ಹತ್ತಿರ ನಿಂತು ಗೋಪಾಲಕೃಷ್ಣ ಮತ್ತು ಕಾಳಿಂಗ ಸರ್ಪ ಇವರೀರ್ವರಲ್ಲಿ ನಡೆದ ಘನಘೋರ ಕಣಗಾಟವನ್ನು ನೋಡುತ್ತಾ ನಿಂತಿರುವೆನೆಂದೇ ಭಾವಿಸಿದಳು. ಗೋಪಾಲಕೃಷ್ಣನನ್ನು ಭಯಂಕರವಾದ ಕಾಳಿಂಗ ಸರ್ಪವು ಬಲವಾಗಿ ಸುತ್ತಿಕೊಂಡು ಹಿಂಸೆ ಕೊಡುತ್ತಿದೆಯಲ್ಲ ಎಂದು ಅವಳ ಮನಕ್ಕೆ ಬಹಳ ದುಃಖವಾಗುತ್ತಿತ್ತು. ಕಾಳಿಂಗ ಸರ್ಪವು ಗೋಪಾಲಕೃಷ್ಣನಿಗೆ ಹಿಂಸೆ ಕೊಡುತ್ತಿರುವುದನ್ನು ನೋಡುತ್ತಾ ಎಲ್ಲರೂ ನಿಂತಿದ್ದಾರೆ. ಆದರೆ ಕೃಷ್ಣನ ಸಹಾಯಕ್ಕೆ ಯಾರೂ ಹೋಗುತ್ತಿಲ್ಲವಲ್ಲ ಎಂದು ದುಃಖದಿಂದ ಮರುಗುತ್ತಿದ್ದಳು. ನಾನೇ ಹೋಗಿ ಗೋಪಾಲಕೃಷ್ಣನನ್ನು ಕಾಳಿಂಗನ ಹಿಡಿತದಿಂದ ಬಿಡಿಸುವೆ ಎಂದು ತನ್ನಲ್ಲಿಯೇ ನುಡಿಯುತ್ತಾ ಒಮ್ಮೆಲೆ ಅಲ್ಲಿಂದೆದ್ದು ಯಮುನಾ ನದಿಯ ಕಡೆಗೆ ಹೊರಟಳು. ಪುರಾಣ ಕೇಳುತ್ತಿರುವವರು ಕಥಾ ಸನ್ನಿವೇಶದಲ್ಲಿ ಮಗ್ನರಾದುದರಿಂದ ಶ್ರೀದೇವಿಯ ಕಡೆಗೆ ಯಾರದೂ ಲಕ್ಷ್ಯವಿರಲಿಲ್ಲ. ಶ್ರೀದೇವಿಯು ಘೋರವಾದ ಕಾನನದೊಳಗೆ ಪ್ರವೇಶಿಸಿ, ಅಯ್ಯೋ ಕೃಷ್ಣ, ನಿನ್ನ ಕಷ್ಟವನ್ನು ಪರಿಹರಿಸಲು ಯಾರೂ ಬರಲಿಲ್ಲವೇ? ಇದೋ ನಾನೇ ನಿನ್ನ ಸಹಾಯಕ್ಕೆ ಬರುತ್ತಿದ್ದೇನೆ ಎಂದೆನ್ನುತ್ತಾ ಕಲ್ಲು ಮುಳ್ಳುಗಳನ್ನು ತುಳಿಯುತ್ತಾ ಯಮುನಾ ನದಿಯತ್ತ ಸಾಗಿದಳು. ಶ್ರೀದೇವಿಯ ಮನೋಭಾವನೆಯನ್ನು ಅರಿತು ಸರ್ವವ್ಯಾಪಿಯಾಗಿದ್ದ ಶ್ರೀ ಕೃಷ್ಣ ಪರಮಾತ್ಮನು ಕೂಡಲೇ ಶ್ರೀದೇವಿಯು ಬರುತ್ತಿದ್ದ ದಾರಿಯಲ್ಲಿಯೇ ತನ್ನ ಮಾಯಾ ವಿಲಾಸದಿಂದ ಒಂದು ಮಡುವನ್ನು ನಿರ್ಮಿಸಿ ಅದರಲ್ಲಿ ಭಯಂಕರವಾದ ಒಂದು ಕಾಳಿಂಗ ಸರ್ಪವನ್ನು ಆ ಸರ್ಪದ ಹಿಡಿತದಲ್ಲಿ ತಾನು ಸಿಕ್ಕಿ ಹಾಕಿಕೊಂಡಿರುವಂತೆ ಒಂದು ದೃಶ್ಯವನ್ನು ನಿರ್ಮಿಸಿದನು. ಶ್ರೀದೇವಿಯು ಈ ಮಡುವಿನ ಹತ್ತಿರ ಬಂದು ದೃಶ್ಯವನ್ನು ಕಂಡವಳೆ ಮಡುವಿನಲ್ಲಿ ಧುಮುಕಿ ಸರ್ಪದ ಹಿಡಿತದಿಂದ ಗೋಪಾಲಕೃಷ್ಣನನ್ನು ಬಿಡಿಸಿ ಆ ಸರ್ಪವನ್ನು ಕೈಯಿಂದ ಹಿಡಿದು ಎತ್ತಿ ದೂರ ಬಿಸಾಕಿದಳು ಮತ್ತು ಗೋಪಾಲಕೃಷ್ಣನನ್ನು ಮಡುವಿನಿಂದ ಹೊರಕ್ಕೆ ತಂದಳು. ತುಂಬಾ ಕಂಟಕದಲ್ಲಿ ಸಿಕ್ಕು ತೊಂದರೆ ಪಡುತ್ತಿದ್ದ ಶ್ರೀ ಕೃಷ್ಣ ಗೋಪಾಲನನ್ನು ನಾನು ಪಾರು ಮಾಡಿದನಲ್ಲ ಎಂದು ಸಮಾಧಾನಪಟ್ಟು ಆ ಮಾಯಾ ಗೋಪಾಲ ಕೃಷ್ಣನಿಗೆ, ಕೃಷ್ಣ, ಈ ಮಡುವಿನ ಹತ್ತಿರ ಬೇಕೆ ಬಂದೆ? ಹೀಗೆ ಒಬ್ಬನೇ ಬರಬೇಡವಪ್ಪ ಎಂದೆನ್ನುತ್ತಿರುವಾಗಲೇ ಕೃಷ್ಣನು ಮಾಯವಾದನು ಮತ್ತು ಮಡುವೂ ಇರಲಿಲ್ಲ, ನದಿಯೂ ಇರಲಿಲ್ಲ. ಶ್ರೀದೇವಿಯು ವಿಸ್ಮಿತಳಾಗಿ, ಅಯ್ಯೋ, ನನ್ನ ಗೋಪಾಲಕೃಷ್ಣನು ಎಲ್ಲಿಗೆ ಹೋದನು ಎಂದು ನಾಲ್ಕು ಕಡೆಗೂ ನೋಡುತ್ತಿರಲು ಶ್ರೀಕೃಷ್ಣನು ಪುನಃ ಮುರಳೀಧರನಾಗಿ ಅವಳಿಗೆ ದರ್ಶನವಿತ್ತನು. ಆಗ ಶ್ರೀದೇವಿಯು ಪುನಃ ಅತ್ಯಾನಂದದಿಂದ ಮುರಳಿಯನ್ನು ನುಡಿಸುತ್ತಿದ್ದ ಶ್ರೀಕೃಷ್ಣರ ಹತ್ತಿರ ಹೋಗಿ ಮಧುರ ಮುರಳಿ ನಿನಾದವನ್ನು ಕೇಳುತ್ತಾ ಶ್ರೀಕೃಷ್ಣನ ಪಾದದಡಿಯಲ್ಲಿ ಕುಳಿತಳು. ಶ್ರೀ ಕೃಷ್ಣ ಪರಮಾತ್ಮನು ಮತ್ತೆ ಎಲ್ಲಿಗಾದರೂ ಹೋದಾನೆಂದು ಅವನ ಪಾದ ಕಮಲಗಳನ್ನು ಭಕ್ತವಾಗಿ ಹಿಡಿದುಕೊಂಡಿದ್ದಳು. ಆಗ ಶ್ರೀ ಕೃಷ್ಣ ಪರಮಾತ್ಮನು ಶ್ರೀದೇವಿಗೆ, ಭಕ್ತಾಗ್ರಿಣಿ, ಶ್ರೀದೇವಿ, ನಿನ್ನ ಭಕ್ತಿ ಭಾವವನ್ನು ಕಂಡು ನನಗೆ ಅತ್ಯಾಶ್ಚರ್ಯವಾಯಿತು ಎಂದು ನಡೆದು ಹೋಗಿದ್ದ ನನ್ನ ಲೀಲಾ ವಿಲಾಸವನ್ನು ಈಗಿನದೆಂದು ನಂಬಿ ತನ್ಮಯಳಾಗಿದ್ದ ನಿನ್ನ ಮನೋ ನಿಶ್ಚಯವನ್ನು ಸತ್ಯವನ್ನಾಗಿ ಮಾಡಲು ನಿನಗಾಗಿ ಎಂದೇ ಇಲ್ಲಿ ಕಾಳಿಂಗ ಮಡುವಿನ ದೃಶ್ಯವನ್ನು ನಿರ್ಮಿಸಿದನು. ಭಕ್ತಾಗ್ರಣಿಯೇ, ನೀನು ಬಯಸಿದಾಗ ನಾನು ನಿನಗೆ ದರ್ಶನ ಕೊಡುವೆ. ಈಗ ನೀನು ನಿನ್ನ ತಂದೆಯ ಬಳಿಗೆ ಹೋಗಿ ಅವರಿಗೆ ಮನದ ಆನಂದವನ್ನು ಉಂಟು ಮಾಡು ಎಂದು ಆಶೀರ್ವದಿಸಿ ಅವಳ ಮಸ್ತಕದ ಮೇಲೆ ವರದ ಹಸ್ತವನ್ನು ಇಡಲು ಶ್ರೀದೇವಿಯು ಮಾಯವಾಗಿ ಅವರ ಪರಿವಾರದವರ ಹತ್ತಿರ ಪ್ರತ್ಯಕ್ಷಳಾದಳು. ಇತ್ತ ಶ್ರೀದೇವಿಯನ್ನು ಹುಡುಕುತ್ತಿದ್ದ ವಿಶ್ವನಾಥನು ಅವನ ಪರಿವಾರದವರು ಬಹಳ ಗಾಬರಿಯಾಗಿ ಬಿಟ್ಟಿದ್ದರು. ಎಲ್ಲಿ ಸರೋವರದಲ್ಲಿ ಬಿದ್ದಿರುವಳು ಅಥವಾ ಯಾವ ಕಾಡಿನಲ್ಲಿ ಹೋಗಿ ಕ್ರೂರ ಮೃಗಗಳ ಬಾಯಿಗೆ ಆಹುತಿಯಾದಳೋ ಎಂದು ಎಲ್ಲರೂ ಚಿಂತಿಸುತ್ತಿದ್ದರು. ಪುನಃ ಒಮ್ಮಿಂದೊಮ್ಮೆಲೆ ತನ್ನ ಪರಿವಾರದಲ್ಲಿಯೇ ಪ್ರತ್ಯಕ್ಷಳಾದುದನ್ನು ಕಂಡು ವಿಶ್ವನಾಥನು ಅವನ ಪರಿವಾರದವರು ಬೆರಗಾದರು. ಅನಂತರ ವಿಶ್ವನಾಥನು ತನ್ನ ಮಗಳನ್ನು ಕುರಿತು, ತಾಯಿ, ಎಲ್ಲಿಗೆ ಹೋಗಿದ್ದೀಯಮ್ಮ? ನಿನ್ನನ್ನು ತುಂಬಾ ಹುಡುಕಿದೆವು ಎನ್ನಲು ಶ್ರೀದೇವಿಯು ತನಗೆ ಶ್ರೀಕೃಷ್ಣನು ದರ್ಶನವಿತ್ತ ವಿವರವನ್ನು ತಿಳಿಸಿದಳು.
ಭಗವಂತನ ಲೀಲಾ ವಿಲಾಸದಲ್ಲಿ ಅಪಾರ ನಂಬಿಕೆಯುಳ್ಳ ವಿಶ್ವನಾಥನು ಮಗಳ ಹೇಳಿಕೆಯನ್ನು ಕೇಳಿ ಆನಂದ ಸಾಗರದಲ್ಲಿ ತೇಲಾಡಿದನು. ಇಂತು ಶ್ರೀದೇವಿಯು ಶ್ರೀಕೃಷ್ಣನನ್ನು ಆಗಾಗ್ಗೆ ಧ್ಯಾನಿಸಿ ಅವನ ದರ್ಶನ ಪಡೆಯುತ್ತಲೇ ಕಡೆಗೆ ನಿತ್ಯಾನಂದ ಮುಕ್ತಿಯನ್ನು ಹೊಂದಿದಳು. ನಮಸ್ತೆ ಶಾರದಾದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.